ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ವಿಜ್ಞಾನದ ವಿಷಯದ ಮೇಲೆ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ ಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇವೆ. ನೀವು ಕೂಡ ಈ ಆಬ್ಜೆಕ್ಟಿವ್ ಕ್ವೆಶನ್ ಗಳನ್ನು ಅರ್ಥಕೊಂಡ್ಬಿಟ್ಟು ನಮ್ಮ ಜೊತೆ ಸಾಲ್ವ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಳಿಸಿದ್ರೆ. ಒಂದನೇ ಪ್ರಶ್ನೆ, ಚಳಿಗಾಲದಲ್ಲಿ ಹಿಮದಿಂದ ಸಸ್ಯಗಳು ಸಾಯುತ್ತವೆ ಏಕೆ? ಇವುಗಳು ಸಾಯಲಿಕ್ಕೆ ಏನು ಕಾರಣ ಅಂತ ಕೇಳಿದ್ದಾರೆ. ಉತ್ತರಗಳು ಈ ರೀತಿಯಾಗಿವೆ. ಆಪ್ಷನ್ ಎ, ಅಂಗಾಂಶಗಳಿಗೆ ನಿರ್ಜಲೀಕರಣ ಅಂದ್ರೆ ನೀರಿಲ್ಲದೆ ಇರುವಂತದ್ದು ಮತ್ತು ಯಾಂತ್ರಿಕ ಹಾನಿಯ ಕಾರಣ. ಎರಡನೇದು, ಏಕೆಂದರೆ ಅಂತಹ ಕಡಿಮೆ ತಾಪಮಾನದಲ್ಲಿ ತಿಥಿ ಸಂಶ್ಲೇಷಣೆ ನಡೆಯುವುದಿಲ್ಲ, ಅಂದ್ರೆ ಫೋಟೋಸಿಂಥೆಸಿಸ್ ನಡೆಯುವುದಿಲ್ಲ ಅಂತ ಕೇಳಿದ್ದಾರೆ. ಮೂರನೇ ಆಪ್ಷನ್, ಏಕೆಂದರೆ ಕಡಿಮೆ ತಾಪಮಾನದಲ್ಲಿ ಉಸಿರಾಟ ನಿಲ್ಲುತ್ತದೆ. ಆಪ್ಷನ್ ಡಿ, ಏಕೆಂದರೆ ಯಾವುದೇ ಪಾರದರ್ಶಕತೆ ಇಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ, ಅಂಗಾಂಶಗಳಿಗೆ ನಿರ್ಜಲೀಕರಣ ಮತ್ತೆ ಯಾಂತ್ರಿಕ ಹಾನಿಯ ಕಾರಣವಾಗಿದೆ. ಎರಡನೇ ಪ್ರಶ್ನೆ, ಡೌನ್ ಸಿಂಡ್ರೋಮ್ ನಲ್ಲಿನ ವರ್ಣತಂತುಗಳ ಸಂಖ್ಯೆ ಎಷ್ಟು? ಡೌನ್ ಸಿಂಡ್ರೋಮ್ ಅನ್ನುವಂಥದ್ದು ಮಕ್ಕಳಲ್ಲಿ ಬರ್ತಕ್ಕಂತ ಒಂದು ಡಿಸೀಸು, ಇಲ್ಲಿ ಅಥವಾ ಇರ್ತಕ್ಕಂತ ವರ್ಣತಂತುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಉತ್ತರಗಳು ಈ ರೀತಿಯಾಗಿವೆ. ಆಪ್ಷನ್ ಎ 46, ಆಪ್ಷನ್ ಬಿ 47, ಆಪ್ಷನ್ ಸಿ 48, ಆಪ್ಷನ್ ಡಿ 49. ಸರಿಯಾದ ಉತ್ತರ ಆಪ್ಷನ್ ಬಿ 47 ವರ್ಣತಂತುಗಳನ್ನು ನಾವಿಲ್ಲಿ ನೋಡಬಹುದು. ಮೂರನೇ ಪ್ರಶ್ನೆ, ಡ್ಯಾಶ್ ಅನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲು ಮಳೆ ನೀರು ಸಹಾಯ ಮಾಡುತ್ತದೆ. ಅಂದ್ರೆ ಈ ಅಂಶವನ್ನ ಹೆಚ್ಚಿಸಲಿಕ್ಕೆ ಮಳೆ ನೀರು ಸಹಾಯ ಮಾಡುತ್ತೆ. ಯಾವುದಂದ್ರೆ ರಂಜಕ, ಸಾರಜನಕ, ಕ್ಯಾಲ್ಸಿಯಂ ಮತ್ತೆ ಪೊಟ್ಯಾಶ್. ಸೊ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಕ್ಯಾಲ್ಸಿಯಂ ವಿಷಯಗಳು ಏನಿದಾವಲ್ಲ ಸೊ ಅವು ಹೆಚ್ಚಳಕ್ಕೆ ಸಹಾಯ ಮಾಡ್ತದೆ. ನಾಲ್ಕನೇ ಪ್ರಶ್ನೆ, ಮಮ್ಸ್ ಒಂದು ಯಾವುದರ ರೋಗ, ಅಂದ್ರೆ ಯಾವುದರ ಮೂಲಕ ಬರುತ್ತೆ ಮಮ್ಸ್ ಅನ್ನುವಂಥದ್ದು? ಎ ಶಿಲೀಂಧ್ರ, ಬಿ ಬ್ಯಾಕ್ಟೀರಿಯಂ, ಸಿ ವೈರಸ್, ಡಿ ಯಾವುದು ಅಲ್ಲ. ಸರಿಯಾದ ಉತ್ತರ ವೈರಸ್ ಇಂದ ಬರುವಂತದ್ದು ರೋಗ. ಐದನೇ ಪ್ರಶ್ನೆ, ನಮ್ಮ ದೇಹದ ಹೆಚ್ಚು ಹೇರಳವಾಗಿರುವ ಅಂಗಾಂಶಗಳು ಯಾವುವು ಅಂತ ಕೇಳಿದ್ದಾರೆ. ಹೆಚ್ಚಾಗಿರುವಂತಹ ಅಂಗಾಂಶ ಆಪ್ಷನ್ ಎ ಸ್ನಾಯು, ಆಪ್ಷನ್ ಬಿ ಅಸ್ಥಿ ಪಂಜರದ ಸ್ನಾಯು, ಆಪ್ಷನ್ ಸಿ ಎಪಿಥೆಲಿಯಲ್, ಆಪ್ಷನ್ ಡಿ ನರ. ಸರಿಯಾದ ಉತ್ತರ ಆಪ್ಷನ್ ಬಿ ಅಸ್ಥಿ ಪಂಜರದ ಸ್ನಾಯು. ಆರನೇ ಪ್ರಶ್ನೆ, ಭಾರತದಲ್ಲಿ ಕೋಳಿ ಮಾಂಸದ ಸಾಮಾನ್ಯ ರೋಗ ಯಾವುದು? ಆಪ್ಷನ್ಗಳು ಈ ರೀತಿಯಾಗಿದ್ದವೆ, ಕೋಳಿ ಪೋಕ್ಸ್, ಆಪ್ಷನ್ ಬಿ ಟಿಕ್ ಜ್ವರ, ಆಪ್ಷನ್ ಸಿ ರಾಣಿಖೇತ್, ಆಪ್ಷನ್ ಡಿ ಕೋರಿಜಾ. ಸರಿಯಾದ ಉತ್ತರ ರಾಣಿಖೇತ್. ಏಳನೇ ಪ್ರಶ್ನೆ, ಪಿಟಾಲಿನ್ ಒಂದು ಯಾವುದರ ಕಿಣ್ವವಾಗಿದೆ? ಉತ್ತರಗಳು ಈ ರೀತಿಯಾಗಿದ್ದಾವೆ, ಲಾಲರಸದ ಗ್ರಂಥಿಗಳು, ಪಿಟ್ಯುಟರಿ ಗ್ರಂಥಿಗಳು, ಥೈರಾಯ್ಡ್ ಗ್ರಂಥಿಗಳು, ಆಪ್ಷನ್ ಡಿ ಮೇದೋ ಜೀರಕ ಗ್ರಂಥಿ. ಸರಿಯಾದ ಉತ್ತರ ಲಾಲರಸದ ಗ್ರಂಥಿಗಳು. ಎಂಟನೇ ಪ್ರಶ್ನೆ, ಸಾರಜನಕವನ್ನು ಪರಿಸರ ವ್ಯವಸ್ಥೆಯಲ್ಲಿ ಕೆಳಗೆ ತಿಳಿಸಲಾದ ರೀತಿಯಲ್ಲಿ ನಿವಾರಿಸಲಾಗಿದೆ, ಈ ಕೆಳಗಿನ ಯಾವ ಹೇಳಿಕೆ ಸುಳ್ಳು? ಇವು ಹೇಳಿಕೆಗಳನ್ನು ನೋಡೋಣ. ಆಪ್ಷನ್ ಇದರಲ್ಲಿ ಎ ಏನಿದೆ, ಸೈನೋ ಬ್ಯಾಕ್ಟೀರಿಯಾದಿಂದ, ಬಿ ವಾತಾವರಣದಲ್ಲಿ ವಿದ್ಯುತ್ ವಿಸರ್ಜನೆಯಿಂದ ಅಂದ್ರೆ ಕಡಿಮೆ ಮಾಡಿರುವಂತದ್ದು, ಕೈಗಾರಿಕಾ ಸಂಶ್ಲೇಷಿತ ರಸಗೊಬ್ಬರದಿಂದ, ನಿರಾಕರಣೆಯ ಮೂಲಕ. ಉತ್ತರಗಳು ಈ ರೀತಿಯಾಗಿದ್ದಾವೆ, ನಿರಾಕರಣೆ ಮೂಲಕ. ಇವೆಲ್ಲವುಗಳನ್ನು ಬಳಸೋದ್ರಿಂದ ಸಾರಜನಕ ಹೆಚ್ಚಳ ಆಗುತ್ತೆ, ಮೇಲೆ ತಿಳಿಸಿದಂತ ಆಪ್ಷನ್ಸ್ಗಳು. ಸೊ ನಿರಾಕರಣೆ ಮಾಡೋದ್ರ ಮೂಲಕ ಏನಾಗುತ್ತೆ, ಅದರ ಕಂಟೆಂಟ್ ಅನ್ನ ಕಡಿಮೆ ಮಾಡಬಹುದು. ಆಪ್ಷನ್ ಡಿ ಸರಿಯಾಗಿದೆ. ಒಂಬತ್ತನೇ ಪ್ರಶ್ನೆ, ಸಸ್ಯಗಳಲ್ಲಿನ ಪರಾಗ ಧಾನ್ಯಗಳನ್ನು ಎಲ್ಲಿ ಉತ್ಪತ್ತಿ ಮಾಡಲಾಗುತ್ತೆ? ಸೊ ಬೇರುಗಳಲ್ಲಿ, ಎಲೆಗಳಲ್ಲಿ, ಹೂವು ಮತ್ತೆ ಕಾಂಡ. ಸರಿಯಾದ ಉತ್ತರ ಹೂಗಳಲ್ಲಿ ಇದು ಉತ್ಪತ್ತಿ ಮಾಡುತ್ತೆ. ಹತ್ತನೇ ಪ್ರಶ್ನೆ, ಗಾಳಿಯಿಂದ ಪರಾಗಸ್ಪರ್ಶ ಎಂದು ಕರೆಯಲಾಗುತ್ತದೆ ಇದನ್ನ, ಯಾವ್ದಂದ್ರೆ ಅನಿಮೋಫಿಲಿ, ಹೈಡ್ರೋಫಿಲಿ, ಜಾಲೋಫಿಲಿ, ಎಂಡೋಮೋಫಿಲಿ. ಸರಿಯಾದ ಉತ್ತರ ಅನಿಮೋಫಿಲಿ. ಹನ್ನೊಂದನೇ ಪ್ರಶ್ನೆ, ರೂಪಾಂತರ ಎಂದರೆ ಏನು? ಸಸ್ಯಗಳ ಆಪ್ಷನ್ ಎ ಸಸ್ಯಗಳ ಬೆಳವಣಿಗೆಗೆ ಕಾರಣವಾದ ಅಂಶ, ಆಪ್ಷನ್ ಬಿ ಎಫ್ ಟು ಪೀಳಿಗೆಯ ಸಂತತಿಯ ಮೇಲೆ ಮಾತ್ರ ಪರಿಣಾಮ ಬೀರುವ ಬದಲಾವಣೆ, ಆಪ್ಷನ್ ಸಿ ಆನುವಂಶೀಯತೆಯಾಗಿ ಪಡೆದ ಬದಲಾವಣೆ, ಆಪ್ಷನ್ ಡಿ ಪೋಷಕರ ಮೇಲೆ ಪರಿಣಾಮ ಬೀರದಂತಹ ಬದಲಾವಣೆ. ಸರಿಯಾದ ಉತ್ತರ ಆನುವಂಶೀಯತವಾಗಿ ಪಡೆದ ಒಂದು ಬದಲಾವಣೆಯಾಗಿದೆ ರೂಪಾಂತರ ಅನ್ನುವಂಥದ್ದು. ಹನ್ನೆರಡನೇ ಪ್ರಶ್ನೆ, ಆಕ್ಸಿ ರೆಡಿಕ್ಯೂಸ್ಗಳು ಮತ್ತೆ ವರ್ಗಾವಣೆಗಳು, ಹೈಡ್ರೋಲೇಸ್ಗಳು ಮತ್ತೆ ಲೈಸೇಸ್, ಐಸೋಮರೇಸ್ಗಳು ಮತ್ತೆ ಲಿಂಗೇಸ್ಗಳು, ಈ ಎಲ್ಲವುಗಳು ಯಾವ ವರ್ಗಕ್ಕೆ ಸೇರಿವಂತವೆ? ಆಪ್ಷನ್ ಎ ಹಾರ್ಮೋನ್ಗಳು, ಆಪ್ಷನ್ ಬಿ ಪ್ರೋಟೀನ್ಗಳು, ಆಪ್ಷನ್ ಬಿ ಕಿಣ್ವಗಳು, ಆಪ್ಷನ್ ಸಿ ಪ್ರೋಟೀನ್ಗಳು,
ಆಪ್ಷನ್ ಡಿ ಜೀವಸತ್ವಗಳು. ಸರಿಯ ಉತ್ತರ ಕಿಣ್ವಗಳು. ಹದಿಮೂರನೇ ಪ್ರಶ್ನೆ, ಮೂಲಂಗಿ ಯಾವುದರ ರೂಪವಾಗಿದೆ? ಉತ್ತರಗಳು ಈ ರೀತಿಯಾಗಿವೆ, ಆಪ್ಷನ್ ಎ ಕಾಂಡ, ಆಪ್ಷನ್ ಬಿ ಬೇರು, ಆಪ್ಷನ್ ಸಿ ಮಾರ್ಪಡಿಸಿದ ಮೂಲ, ಆಪ್ಷನ್ ಡಿ ಟ್ಯೂಬರ್. ಸರಿಯ ಉತ್ತರ ಬೇರು. ಹದಿನಾಲ್ಕನೇ ಪ್ರಶ್ನೆ, ಪ್ರೋಟೀನ್ ನಿಂದ ಮಾಡಲ್ಪಟ್ಟ ವೈರಸ್ಸಿನ ಹೊರಹೊದಿಕೆ ಯಾವುದು? ಉತ್ತರಗಳು ಈ ರೀತಿಯಾಗಿವೆ, ಆಪ್ಷನ್ ಎ ಕ್ಯಾಪ್ಸಿಡ್, ಆಪ್ಷನ್ ಬಿ ಕೋಟ್, ಆಪ್ಷನ್ ಸಿ ವೈರಿಯನ್, ಆಪ್ಷನ್ ಡಿ ವರಿಯೋಡ್. ಸರಿಯ ಉತ್ತರ ಕ್ಯಾಪ್ಸಿಡ್. ಹದಿನೈದನೇ ಪ್ರಶ್ನೆ, ಬೆಳಕಿನಿಂದ ಉಂಟಾಗುವ ಚಲನೆಗಳನ್ನು ಇದರಿಂದ ತೋರಿಸಲಾಗುತ್ತದೆ. ಉತ್ತರಗಳು ಈ ರೀತಿಯಾಗಿವೆ, ಹೂ ಬಿಡುವ ಸಸ್ಯಗಳು, ಎಲ್ಲ ಭೂ ಸಸ್ಯಗಳು, ಕಡಿಮೆ ಸಸ್ಯಗಳು, ಎಲ್ಲ ಸಸ್ಯಗಳು. ಸರಿಯ ಉತ್ತರ ಹೂ ಬಿಡುವ. ಪ್ರಮುಖ ಆಹಾರಗಳು ನಾರುಗಳು, ಮಸಾಲೆಗಳು, ಹಣ್ಣುಗಳು ಮತ್ತೆ ಪಾನೀಯ ಬೆಳೆಗಳು ಎಂತಹ ಸಸ್ಯಗಳಾಗಿದ್ದಾವೆ? ಉತ್ತರಗಳು ಈ ರೀತಿಯಾಗಿವೆ, ಆಪ್ಷನ್ ಎ ಹೂ ಬಿಡುವ ಸಸ್ಯಗಳು, ಆಪ್ಷನ್ ಬಿ ಜಿಮ್ನೋಸ್ಪರ್ಮ್ ಸಸ್ಯಗಳು, ಆಪ್ಷನ್ ಸಿ ಸೆರಡೋಫೈಟ್ಸ್, ಆಪ್ಷನ್ ಡಿ ಬ್ರಯೋಫೈಟ್ಸ್ಗಳು. ಉತ್ತರ ಹೂ ಬಿಡುವ ಸಸ್ಯಗಳಾಗಿದ್ದಾವೆ. ಹದಿನೇಳನೇ ಪ್ರಶ್ನೆ, ಸಾವಯವ ವಸ್ತುಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ, ಅದು ಯಾವುದು? ಉತ್ತರಗಳು ಈ ರೀತಿಯಾಗಿವೆ, ಆಪ್ಷನ್ ಎ ಜೀವಸತ್ವಗಳು, ಆಪ್ಷನ್ ಬಿ ಹಾರ್ಮೋನುಗಳು, ಆಪ್ಷನ್ ಸಿ ಕಿಣ್ವಗಳು, ಆಪ್ಷನ್ ಡಿ ಮೇಲಿನಲ್ಲಿ ಯಾವುದು ಅಲ್ಲ. ಸರಿಯ ಉತ್ತರ ಹಾರ್ಮೋನುಗಳು. ಹದಿನೆಂಟನೇ ಪ್ರಶ್ನೆ, ಸರಾಸರಿ ತಾಪಮಾನ ಮತ್ತು ತೇವಾಂಶದಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆಂದು ಕರೆಯಲಾಗುತ್ತದೆ? ಉತ್ತರಗಳು ಈ ರೀತಿಯಾಗಿವೆ, ಹ್ಯಾಲೋಫೈಟ್ಸ್ಗಳು ಮತ್ತೆ ಹೈಡ್ರೋಫೈಟ್ಸ್ಗಳು, ಮೆಸೋಫೈಟ್ಸ್ಗಳು, ಜೆರೋಫೈಟ್ಸ್ಗಳು. ಸರಿಯ ಉತ್ತರ ಬಂದ್ಬಿಟ್ಟು ಮೆಸೋಫೈಟ್ಸ್ಗಳು. ಮಾನವ ದೇಹದ ಯಾವ ಅಂಗದಲ್ಲಿ ಲಿಂಫೋಸೈಟ್ ಕೋಶಗಳು ರೂಪುಗೊಳ್ಳುತ್ತವೆ? ಉತ್ತರಗಳು ಈ ರೀತಿಯಾಗಿವೆ, ಆಪ್ಷನ್ ಎ ಯಕೃತ್ತು, ಆಪ್ಷನ್ ಬಿ ಉದ್ದನೆಯ ಮೂಳೆ, ಆಪ್ಷನ್ ಸಿ ಮೇದೋಜೀರಕ ಗ್ರಂಥಿ, ಆಪ್ಷನ್ ಡಿ ಗುಲ್ಮ. ಸರಿಯ ಉತ್ತರ ಗುಲ್ಮ. ಇಪ್ಪತ್ತನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಹೇಳಿಕೆಗಳು, ಒಂದನೇ ಹೇಳಿಕೆ, ಪ್ಯಾಂಗೋಲಿನ್ ನಂತಹ ಹಲ್ಲುರಹಿತ ಸಸ್ತನಿಗಳು ಭಾರತದಲ್ಲಿ ಕಂಡು ಬರುವುದಿಲ್ಲ. ಎರಡನೇ ಹೇಳಿಕೆ, ಕಿಬ್ಬನ್ ಭಾರತದಲ್ಲಿ ಕಂಡುಬರುವ ಏಕೈಕ ವಾನರ. ಮೇಲಿನ ಹೇಳಿಕೆಯಲ್ಲಿ ನೀಡಿರುವ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ ಒಂದು ಮಾತ್ರ, ಆಪ್ಷನ್ ಬಿ ಎರಡು ಮಾತ್ರ, ಆಪ್ಷನ್ ಸಿ ಒಂದು ಮತ್ತು ಎರಡು, ಆಪ್ಷನ್ ಡಿ ಇನ್ನು ಒಂದು ಇಲ್ಲ. ಸೊ ಸರಿಯ ಉತ್ತರ ಎರಡನೇದ್ದು, ಅಂದ್ರೆ ವಾನರ ಏನಿದೆ ಅಲ್ಲ, ಸೊ ಅದು ಕರೆಕ್ಟ್ ಆದಂತ ಆಪ್ಷನ್. ಇಪ್ಪತ್ತೊಂದನೇ ಪ್ರಶ್ನೆ, ಇನ್ಸುಲಿನ್ ಒಂದು ಹಾರ್ಮೋನು, ಇನ್ಸುಲಿನ್ ಎನ್ನುವಂತ ಹಾರ್ಮೋನ್ ಒಂದು ಏನಾಗಿದೆ? ಉತ್ತರಗಳು ಈ ರೀತಿಯಾಗಿವೆ, ಆಪ್ಷನ್ ಎ ಗ್ಲೈಕೋಲಿಪಿಡ್, ಆಪ್ಷನ್ ಬಿ ಕೊಬ್ಬಿನಾಮ್ಲ, ಆಪ್ಷನ್ ಸಿ ಪೆಪ್ಟೈಡ್, ಆಪ್ಷನ್ ಡಿ ಸ್ಟೆರಾಲ್. ಸರಿಯ ಉತ್ತರ ಪೆಪ್ಟೈಡ್. ಇಪ್ಪತ್ತೆರಡನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇ ಪ್ರಶ್ನೆ, ಎಲುಬು ಮನುಷ್ಯನ ಉದ್ದವಾದ ಮೂಳೆ. ಎರಡನೇ ಹೇಳಿಕೆ, ಕರಾರ ಎಂಬುವಂತದ್ದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತ ರೋಗ. ಮೂರನೇ ಹೇಳಿಕೆ, ಅಥ್ಲೀಟಿನ್ ಕಾಲು ವೈರಸ್ನಿಂದ ಉಂಟಾಗುವ ರೋಗ. ಈ ಮೇಲೆ ಹೇಳಿರುವ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ಗಳು ಈ ರೀತಿಯಾಗಿವೆ, ಒಂದು ಮತ್ತು ಎರಡು, ಎರಡು ಮತ್ತು ಮೂರು, ಒಂದು ಮತ್ತು ಮೂರು, ಒಂದು ಎರಡು ಮತ್ತೆ ಮೂರು, ಇವು ಉತ್ತರಗಳಾಗಿದ್ದಾವೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಒಂದು ಮತ್ತು ಎರಡು, ಎರಡು ಉತ್ತರಗಳೇನಿದಾವಲ್ಲ, ಒಂದನೇದು ಮತ್ತೆ ಹೇಳಿಕೆ, ಎರಡನೇ ಹೇಳಿಕೆ ಸರಿಯಾಗಿದೆ. ಇಪ್ಪತ್ಮೂರನೇ ಪ್ರಶ್ನೆ, ಬೆಳ್ಳುಳ್ಳಿಯ ವಿಶಿಷ್ಟ ವಾಸನೆಯು ಇದಕ್ಕೆ ಕಾರಣವಾಗಿದೆ. ಅದರಲ್ಲಿ ಯಾವ ಒಂದು ಅಯಾನ್ ಇರೋದ್ರಿಂದ ಅದಕ್ಕೆ ವಾಸನೆ ಇದೆ ಅನ್ನೋದನ್ನ ಹೇಳಬೇಕು. ಉತ್ತರಗಳು ಈ ರೀತಿಯಾಗಿದ್ದಾವೆ, ಆಪ್ಷನ್ ಎ ಕ್ಲೋರೋ ಸಂಯುಕ್ತ, ಆಪ್ಷನ್ ಬಿ ಸಲ್ಫರ್ ಸಂಯುಕ್ತ, ಆಪ್ಷನ್ ಸಿ ಕ್ಲೋರಿನ್ ಸಂಯುಕ್ತ, ಆಪ್ಷನ್ ಡಿ ಆಸಿಟಿಕ್ ಆಮ್ಲ. ಸರಿಯ ಉತ್ತರ ಸಲ್ಫರ್ ಸಂಯುಕ್ತ. ಕೆಳಗಿನವುಗಳನ್ನ ಹೊಂದಿಸಿ, ಹಣ್ಣು, ಬೀಜ ಮತ್ತೆ ವುಡ್ ಪಿಸ್ಟ. ಸೊ ಇವು ಏನಿದಾವ, ಅಂಡಾಣು, ಎಲೆ, ಕಾಂಡ, ಅಂಡಾಶಯ. ಸೊ ಇವುಗಳನ್ನ ಹೊಂದಿಸ್ಬೇಕು ಸ್ನೇಹಿತರೆ. ಸರಿಯ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಎರಡು ಒಂದು ಮೂರು ನಾಲ್ಕು, ಆಪ್ಷನ್ ಬಿ ನಾಲ್ಕು ಒಂದು ಮೂರು ಎರಡು, ಆಪ್ಷನ್ ಸಿ ಎರಡು ಮೂರು ಒಂದು ನಾಲ್ಕು, ಆಪ್ಷನ್ ಡಿ ನಾಲ್ಕು ಮೂರು ಒಂದು ಎರಡು. ಸರಿಯ ಉತ್ತರ ಬಂದ್ಬಿಟ್ಟು ಮೊದಲು ಅಂಡಾಶಯ ಆಗಿದ್ದು, ನಂತರ ಅಂಡಾಣು, ಕಾಂಡ ಮತ್ತೆ ಎಲೆ. ಇಪ್ಪತ್ತೈದನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಒಂದನೇ ಹೇಳಿಕೆ, ಕಪ್ಪೆಗಳು ವಯಸ್ಕರಾದಾಗ ಮಾತ್ರ ಶ್ವಾಸಕೋಶದ ಮೂಲಕ ಉಸಿರಾಡಬಹುದು. ಎರಡನೇ ಹೇಳಿಕೆ, ಹುಟ್ಟಿನಿಂದಲೇ ಶ್ವಾಸಕೋಶದ ಮೂಲಕ
ಸರೀಸೃಪ ಉಸಿರಾಡುತ್ತವೆ. ಮೇಲಿನ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿದೆ? ಎ ಒಂದು ಮಾತ್ರ, ಬಿ ಎರಡು ಮಾತ್ರ, ಸಿ ಒಂದು ಮತ್ತು ಎರಡು, ಆಪ್ಷನ್ ಡಿ ಒಂದು ಮತ್ತು ಎರಡು ಆಗಿಲ್ಲ. ಸರಿಯ ಉತ್ತರ ಸಿ ಒಂದು ಮತ್ತು ಎರಡು. ಎರಡು ಏನಿದೆಯಲ್ಲ ಹೇಳಿಕೆ ಸರಿಯಾಗಿದ್ದಾವೆ. ಇಪ್ಪತ್ತಾರನೇ ಪ್ರಶ್ನೆ, ಸಸ್ಯಗಳಲ್ಲಿನ ಕೊಲೆನ್ಕೋಮಾ ಅಂಗಾಂಶದ ಕೋಶಗಳ ಇರುವುದರಿಂದ ಈ ಶೇಖರಣೆಯಿಂದ ದಪ್ಪವಾಗುತ್ತಾರೆ. ಉತ್ತರಗಳು ಈ ರೀತಿಯಾಗಿದ್ದಾವೆ, ಲಿಗ್ನಿನ್ ಮತ್ತು ಸುಬೆರಿನ್, ಬಿ ಸುಬೆರಿನ್ ಮತ್ತೆ ಕ್ಯೂಟಿನ್, ಸಿ ಸೆಲ್ಯುಲೋಸ್ ಮತ್ತೆ ಪಿಟಿನ್, ಆಪ್ಷನ್ ಡಿ ಚಿಟಿನ್ ಮತ್ತೆ ಲಿಗ್ನಿನ್. ಸರಿಯ ಉತ್ತರ ಬಂದ್ಬಿಟ್ಟು ಸೆಲ್ಯುಲೋಸ್ ಮತ್ತೆ ಪಿಟಿನ್.